ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ಕ್ರೀಡಾಪಟಕ್ಕೆ ಸ್ವಾಗತವನ್ನು ಬಯಸುತ್ತಾ ನಾನು ಎಂ ಎಸ್ ಕಡ್ಲೇವಡ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಂಕಂಚಿ ತಾಲೂಕು ಸಿಂದಗಿ. ಇಂದು ಅಭ್ಯಾಸ 15.8ರಲ್ಲಿ ನಮ್ಮ ಮುಖ್ಯ ಪ್ರಶ್ನೆ 3 ಬಿಡಿಸೋಣ. ಒಂದು ಗುಲಾಬ್ ಜಾಮೂನಿನಲ್ಲಿ ಅದರ ಘನಫಲದ 3% ಸಕ್ಕರೆ ಪಾಕವನ್ನು ಒಳಗೊಂಡಿದೆ. ಪ್ರತಿ ಗುಲಾಬ್ ಜಾಮೂನು ಸಿಲಿಂಡರ್ ಆಕಾರದಲ್ಲಿದ್ದು ಅದರ ಎರಡು ಅಂತ್ಯ ಭಾಗದಲ್ಲಿ ಅರ್ಧಗೋಳಗಳಿವೆ. ಗುಲಾಬ್ ಜಾಮೂನ್ನ ಒಟ್ಟಾರೆ ಉದ್ದ 5 ಸೆಂಟಿಮೀಟರ್ ಮತ್ತು ವ್ಯಾಸವು 2.8 ಸೆಂಟಿಮೀಟರ್ ಆದರೆ 45 ಗುಲಾಬ್ ಜಾಮೂನಲ್ಲಿರುವ ಸಕ್ಕರೆ ಪಾಕವನ್ನು ಕಂಡುಹಿಡಿ ಅಂತ ಹೇಳಿದರು. ಅಂದರೆ ಏನಂದ್ರೆ ಇದೊಂದು ಗುಲಾಬ್ ಜಾಮೂನು, ಇದು ಸಿಲಿಂಡ್ರ ಈ ರೀತಿಯಲ್ಲಿ ಆಕಾರದಲ್ಲಿ ಅದ. ಅಂದ್ರೇನು, ಈ ಸಿಲಿಂಡ್ರ ಆಕಾರದಲ್ಲಿದ್ದು ಅದರ ತುದಿಗೇನದು ಅಂದರೆ 2 ಅರ್ಧಗಳು ಜೋಡಿಸಿದಂಗೆ ಅದ. ಕ್ಯಾಪ್ಸೂಲ್ ಇರ್ತಾವಲ್ಲ ಗುಳಿಗೆ, ಆ ಟೈಪ್ ಅದ. ಇದರಲ್ಲಿ ಸಕ್ಕರೆ ಪಾಕ ಎಷ್ಟಂತ ಹೇಳ್ತಾರೆ ಅವರು, 30% ಅದ. 100 ಇತ್ತಂದ್ರೆ ಅದರ 30 ಪ್ರಮಾಣದಷ್ಟು ಇದರೊಳಗೆ ಸಕ್ಕರೆ ಪಾಕದ. ಇಂಥ ಜಾಮೂನ್ಗಳು 45 ಅದು, 45 ಜಾಮೂನ್ಗಳಲ್ಲಿರುವಂಥ ಸಕ್ಕರೆ ಪಾಕವನ್ನು ಕಂಡುಹಿಡಿ ಅಂತ ಹೇಳ್ತಾರೆ. ಅವಾಗ ಈಗ ಈ ಜಾಮೂನಿನ ಘನಫಲ ಕಂಡುಹಿಡಿಬೇಕಂದ್ರೆ 2 ಅರ್ಧಗಳದಾವ, ಈ ಕಡೊಂದು ಗೋಳ, ಈ ಕಡೊಂದು ಅರ್ಧಗಳದ, ಇದೊಂದು ಸಿಲಿಂಡರ್ ಅದ. ಇವೆರಡು ಅರ್ಧಗಳದ ಘನಫಲ ಮತ್ತು ಇದೊಂದು ಸಿಲಿಂಡರ್ ಘನಫಲ ಕೂಡದಾಗ ಅವಾಗ ಇದು ಜಾಮೀನ್ನ ಘನಫಲ ಸಿಗ್ತದೆ. ಟೋಟಲ್ ಜಾಮೀನ್ನ ಘನಫಲ ಸಿಗ್ತದೆ. ಅದಕ್ಕೆ ಜಾಮೀನ್ನ ಘನಫಲ ಇಜ್ಕ್ವಲ್ ಟು 2 ಅರ್ಧಗಳ ಘನಫಲ ಪ್ಲಸ್ ಸಿಲಿಂಡರ್ ಘನಫಲ ಅಂತ. 2 ಅರ್ಧಗಳದ ಘನಫಲ ಪ್ಲಸ್ ಸಿಲಿಂಡರ್ ಘನಫಲ ಅಂತ. ಇಲ್ಲಿ ನೋಡೋಣ, 1/2ದ ಘನಫಲ ಹೇಳ್ರಿ ಏನದು ಹೇಳಿ, ಸೂತ್ರ ಏನಾಯ್ತು ಹೇಳ್ರಿ. 2×2/3πr³ ಪ್ಲಸ್ ಸಿಲಿಂಡರ್ ಘನಫಲ ಹೇಳ್ರಿ. ಸಿಲಿಂಡರ್ ಘನಫಲ ಏನು ಹೇಳ್ರಿ, πr² h. ವೆರಿ ಗುಡ್, πr² h ಐತಿ. ಇಲ್ಲಿ ಪೈ ಅಂದರೆ 27.7 ಅಂಶ, ಆರ್ ಅಂದ್ರೆ ತ್ರಿಜ್ಯ, ಸಿಲಿಂಡರ್ನ ತ್ರಿಜ್ಯ ನೋಡ್ರಿ ಏನದ. ಸಿಲಿಂಡರ್ ತ್ರಿಜ್ಯ ಇಲ್ಲಿಂದ ಇಲ್ಲಿಗೆ ವ್ಯಾಸ ಕೊಟ್ಟಿದ್ದಾರೆ ಅವರು. ವ್ಯಾಸ ಎಷ್ಟದ, 2.8 ಅದ. ಯಾವಾಗಲೂ ವ್ಯಾಸದ ಅರ್ಧ ಅಲ್ಲ ತ್ರಿಜ್ಯ. 2.8ರ ಅರ್ಧ ಎಷ್ಟು, 1.4 ಅಂದ್ರೆ ತ್ರಿಜ್ಯ. ಈ ಸಿಲಿಂಡರ್ನ ತ್ರಿಜ್ಯ 1.4. ಅರ್ಧಗಳ ತ್ರಿಜ್ಯನೂ ಕೂಡ ಎಷ್ಟಾಗ್ತದೆ, ಅದು ಕೂಡ 1.4. ಯಾಕಂದರೆ ಈ ಸಿಲಿಂಡರ್ದ ವ್ಯಾಸ ಮತ್ತು ಅರ್ಧಗಳದ ವ್ಯಾಸ ಎರಡು ಸೇಮ್ ಅದಾವ. ಅದಕ್ಕೋಸ್ಕರ ಇದು ಸಿಲಿಂಡರ್ದು 1.4 ತ್ರಿಜ್ಯ ಅದ, ಅರ್ಧಗಳದ ತ್ರಿಜ್ಯ 1.4 ಆಗ್ತದೆ. ಇಜ್ಕೊಳ್ ಟು ಎಚ್. ಇನ್ನು ಸಿಲಿಂಡರ್ನ ಹೈಟ್, ಟೋಟಲ್ ಹೈಟ್ 5 ಸೆಂಟಿಮೀಟರ್ ಅದ ಇಲ್ಲಿಂದ ಇಲ್ಲಿವರೆಗೆ ತುದಿಯಿಂದ. ಅದರೊಳಗೆ ಇದ್ರದಷ್ಟೇ ನಮ್ಮ ಸಿಲಿಂಡರ್ದಷ್ಟೇ ಬೇಕಲ್ಲ, ಇದಷ್ಟೇ ಎತ್ತರ ಬೇಕಲ್ಲ, ಹೈಟ್ ಬೇಕಲ್ಲ. ಆವಾಗ ನಾವೇನು ನೋಡಬೇಕು, ಈ ಇಲ್ಲಿಂದ ಇಲ್ಲಿವರೆಗೆ ಇದ್ದಿದ್ದು ಎಷ್ಟದ, 1.4 ಅದ. ಅಂದ್ರೆ ಏನು ತ್ರಿಜ್ಯ, ತ್ರಿಜ್ಯ ಇದು ಅರ್ಧಗಳದ ತ್ರಿಜ್ಯ 1.4 ಅದ. ಈ ಕಡೆನೂ 1.4 ಅದ. 1.4 ಅನ್ನೋದು ಎಷ್ಟಾಯ್ತು, 2.8 ಆಯಿತು. ಅಂದ್ರೆ ಟೋಟಲ್ ಇದ್ರೊಳಗೆ 5ರೊಳಗೆ 2.8 ಕಳೀಬೇಕು. 5ರೊಳಗೆ 2.8 ಕಳೆಯ ಇಲ್ಲಿ ಇಟ್ಕೊಂಡಿದ್ದು ನೋಡು. 5.0 − 2.8 10ರಾಗೆ 8 ಅಂದರೆ 2, ಒಂದು ಕೈಲ ಬಂತು. 5ರೊಳಗೆ 2 1/3, 5ರೊಳಗೆ 3 ಕಳೆದಿರುತ್ತೆ 2. ಅಂದ್ರೆ ಈ ಸಿಲಿಂಡರ್ನ ಎತ್ತರ ಅಥವಾ ಸಿಲಿಂಡರ್ನ ಉದ್ದ 2.2 ಸೆಂಟಿಮೀಟರ್ ಅದ. ಅದಕ್ಕೆ ಎಚ್ ಇಜ್ಕೊಳ್ ಟು 2.2 ಸೆಂಟಿಮೀಟರ್. ಇನ್ನು ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ. 2 ಗುಂಡ್ಲೆ 2/3 ಇಲ್ಲಾದ್ರೆ 2/3 ಪೈ ಅಂದರೆ 27 ಅಂಶ ಇಂಟು 6 ಅಂದ್ರೆ 1.4 ಅದಲ್ಲ, 1.4 × 1.4 × 1.4 ಯಾಕಂದ್ರೆ 3 ಅದ, 3 ಸಲ ಗುಣಾಕಾರ. ಪ್ಲಸ್ πr² ಅಂದರೆ 27 ಅಂಶ ಇಂಟು 6² ಅಂದರೆ 1.4 × 1.4 ಹೆಚ್ ಅಂದ್ರೆ 2.2 ಆಯಿತು. ನೆಕ್ಸ್ಟ್ ಇನ್ನು ಸಂಕ್ಷಿಪ್ತ ಮಾಡೋಣ. 7 × 7 = 7.2 1.4 ಆಯಿತು. 7 × 7 = 7.14 0.2 14. ಇಲ್ಲಿ ಕೂಡ ಛೇದ ಹೊಡಿಬೇಕು. 7 × 7 = 7.2 ಉಳಿತು ಏನು ಉಳಿತು ನೋಡ್ರಿ, ಇಲ್ಲಿ ಇದಕ್ಕೆ ಗುಣಾಕಾರ ಮಾಡೋಣ. 2 × 7 = 4 22/3 ಆಯ್ತು. ಯಾಕಂದ್ರೆ ಛೇದ 3 ಉಳಿದ, ಇಲ್ಲಿ 0.2 ಬಂದದ. 1.4 × 1.4 ಉಳಿತು. ಪ್ಲಸ್ ಈ ಕಡೆ 27 ಉಳಿದದ, 0.2 ಉಳಿದೈತಿ. 1.4 × 2.2 ಉಳಿತು. ಈಗ ಏನು ಮಾಡೋಣಂದ್ರೆ, ಈ 22 × 4 ಗುಣಿಸೋಣ. 24 × 2 = 88. ಇದು 0.2 ಅದು, 0.2 ಗುಣಿಸೋಣ. 2×16 ಒಂದು ಕೈಲ ಬಂತು. 2×16 17 ಆಯಿತು. ಅವಾಗ 176 ಆಯಿತು. 1 ಅಂಕಿಟ್ ಪಾಯಿಂಟ್ ಅದ, 1 ಅಂಕಿಟ್ ಪಾಯಿಂಟ್ 17.6 ಬಂತು. 17.6 ಬಂತು. ಎಷ್ಟು ಬರ್ತಿದ್ದು, 17.6 ಹೌದಾ, 17.6 ಇದಾಯಿತು. ಇಲ್ಲಿ ಇದನ್ನು ಒಂದು 1.4 ಅದ, ಇದು 1.4 ಅದ. 14 ಇಲ್ಲ ನೋಡಿ, 14 196. 1 ಅಂಕಿಟ್ ಪಾಯಿಂಟ್, 1 ಅಂಕಿಟ್ ಪಾಯಿಂಟ್ ಅಂದರೆ 2 ಅಂಕಿ 1 1.5 ಅದು, 1.96 ಬಂತು. ಈ 17.6 ಮತ್ತು 1.96 ಗುಣಾಕಾರ ಮಾಡೋಣ ಮತ್ತೆ ಹೇಳಿ ಟೋಟಲ್. ಯಾಕೆ ಆಗಲೇ
ಇಲ್ಲಿ 27 88 ಮಾಡಿದೆ 88 0.2 ಅನ್ನು ಗುಣಿಸಿದೆವು 17.6 ಬಂದಿತ್ತು ಈಗ ಈ 1.4 ಅದು 14ನೇ ಎರಡು ಸಲ ಗುಣಾಕಾರ 1.96 ಬಂದದ ಮತ್ತೆ ಹೊಳ್ಳಿ ಇವೆರಡು ಗುಣಾಕಾರ ಮಾಡಿದಾಗ ಟೋಟಲ್ ಇವೆ ಇದ್ರದ್ದು ಗುಣಾಕಾರ ಸಿಗ್ತದೆ ಇದ್ರ ಟೋಟಲಿ ಗುಣಾಕಾರ ಅದಕ್ಕೆ ಇಲ್ಲಿ 1.96 ಗುಣಲೆ 17.6 ಆಯಿತು ಈಗ ಆರಲೆ ಗುಣಾಕಾರ ಆರಲೆ 36 ಮೂರು ಕೈಲೆ ಬಂತು ಆರೊಂಬತ್ತಲೆ 54 54 ಒಂದು ಮೂರು ಕುಡಿಸಿದ್ರೆ 57 ಐದು ಕೈಲೆ ಬಂತು ಆರೊಂದಲೆ 6 ಒಂದು 5 ಕುಡಿಸಿದ್ರೆ 11 ಬಂತು 1176 ಆಯಿತು ಇನ್ನು ಒಂದು ಸ್ಥಾನ ಬಿಡೋಣ ಇಲ್ಲಿ 6 ಇನ್ನು 7ರಿಂದ ಗುಣಾಕಾರ ಮಾಡೋಣ 7 ಆರಲೆ 42 4 ಕೈಲಾದ ಸ್ಮರಣೆಯಲ್ಲಿ ಇಟ್ಕೊಳ್ರಿ 79ಲೆ 63 63 ಒಂದು 4 ಕುಡಿಸ್ರಿ 63 ಒಂದು 4 67 6 ಕೈಲ ಬಂದು ನೆಪ್ಪಿಟ್ಕೊಳ್ರಿ 7ಂದಲೆ 7 ಒಂದು 6 ಕುಡಿಸ್ರಿ 7 6 ಕುಡಿಸ್ರಿ 13 ಆಯಿತು 6 ಆಯಿತು 7ರದೊಳಗೆ 2 ಆಯಿತು 1ರೊಳಗೆ 7 1ರ ತಳಗೆ 3 ಒಂದು ಕಡೆಗೆ ಬಂತೀವಿ ಇನ್ನು 1ರಿಂದ ಮತ್ತೊಂದು ಸ್ಥಾನ ಬಿಡಬೇಕು 1 6ಲೆ 6 1 9ಲೆ 9 1 1ಲೆ 1 196 ಈಗ ಕುಡಿಸ್ಬೇಕು 6ಕ್ಕೆ 6 7 2 ಕುಡಿಸಿದ್ರೆ 9 6 7 13 ಒಂದು 14 ಆಯಿತು ಒಂದು ಕೈಲೇ ಬಂತು 9 ಒಂದು 10 10 ಒಂದು 13 13 ಒಂದು 14 ಆಯ್ತು ಇಲ್ಲಿ ಒಂದು ಕೈಲೇ ಬಂತು 1 2 3 34 ಪಾಯಿಂಟ್ ಇಲ್ಲಿ 34,496 ಬಂತು ಈಗ ಏ ಸಂಖ್ಯೆ ಪಾಯಿಂಟ್ ಅಂತ ನೋಡ್ರಿಲ್ಲಿ ಒಂದಂಕಿ ಅಂದರೆ 2 3 ಅಂಕಿ ಪಟ್ಟು ಪಾಯಿಂಟ್ ಅದಕ್ಕೆ 1 2 3 ಅಂದರೆ 34.96 ಇಲ್ಲಿ 34.496 ಬಾಗಲೇ 3ದ ನಾ ಬಾಗಲೇ 3 ಇಟ್ಟೆವು ಇನ್ನು ಅದೇ ರೀತಿ ಈಚೆ ಕಡೆ ಸಂಕ್ಷಿಪ್ತ ಮಾಡೋಣ ಇಲ್ಲಿ ಸಂಕ್ಷಿಪ್ತ ಹೆಂಗೆ ನೋಡ್ರಿ 22 ಎಳೆ 44 ಒಂದು ಅಂಕಿ ಪಾಯಿಂಟ್ ಕೊಡ್ಬೇಕಲ್ಲ ಆವಾಗ 4.4 ಬಂತು ಈಗ ಇಲ್ಲಿ 1.4 ಅದ ಇಲ್ಲಿ 1.4 44.4 1.4 ಅಂದ್ರೆ 22ಕ್ಕೆ 2 ಗುಣಾಕಾರ ಮಾಡಿದ ಮೊದಲ 22 ಎಳೆ 44 ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡಿ 4.4 ಬಂತು ಈ 4.4ಕ್ಕೆ ಎಷ್ಟು ಗುಣ 1.4ಇಂದ ಗುಣಾಕಾರ ಮಾಡೋಣ ಇಲ್ಲ ನೋಡು 44ಲೆ 16 ಅಥವಾ ಒಮ್ಮೆ 14ಲೆ 14 56 6 ಬದಕೆ 5 ಕೈಲಿ ಬಂತು 6 ಇಲ್ಲಿ 14 56 56 ಒಂದು 5 ಕುಡಿಸ್ರಿ 56 ಒಂದು 5 ಕುಡಿಸಿರ ಎಷ್ಟು ಎಷ್ಟು 61 ಆಯಿತು ಎಸ್ ಅಂಕಿ ಬಿಟ್ಟು ಪಾಯಿಂಟ್ ಒಂದು ಅಂಕಿ 2 ಅಂಕಿ ಅದಕ್ಕೆ 1 2 ಅಂಕಿ ಅಂದರೆ 6.16 ಬಂತು 6.16 ಬಂತು ಯಾವ್ದು ಗುಣಾಕಾರ ಮಾಡಿದೆವು ನಾವು 22ಕ್ಕೆ 0.2ಕ್ಕೆ 14 ಗುಣಾಕಾರ ಮಾಡಿದಾಗ ಎಷ್ಟು ಬಂತು 6.16 ಬಂತು ಇನ್ನು ಎಷ್ಟು ಅದ 2.2 ಅದ 2.2 ಗುಣಾಕಾರ ಮಾಡಿ 2 ಆರಲೆ 12 ಒಂದು ಕೈಲೇ ಬಂತು 2 ಒಂದು 2 ಒಂದು 3 ಆಯಿತು 2 ಆರಲೆ 12ಕ್ಕೆ 12 ಇಟ್ಟು ಒಂದು ಸ್ಥಾನ ಬಿಡೋಣ 2 ಆರಲೆ 12 ಒಂದು ಕಂತು ಕೈಲ ಸ್ಮರಣೆಯಲ್ಲಿರಲಿ 2 ಒಂದು 2 ಒಂದು 3 2 ಆರಲೆ 12 ಆಯಿತು ಕುಡಿಸೋಣ 2ಕ್ಕೆ 2 3 ಒಂದು 2 5 ಆಯಿತು 3 ಒಂದು 2 5 ಆಯಿತು 2 ಒಂದು ಕುಡಿಸಿದ್ರು 3 ಬಂತು 1ಕ್ಕೆ 1 ಈಗ ಏ ಸಂಖ್ಯೆ ಪಾಯಿಂಟ್ ನೋಡ್ರಿ 1 ಅಂಕಿ 2 ಅಂಕಿ 3 ಅಂಕಿ ಪಾಯಿಂಟ್ 1 2 3 ಅಂಕಿ ಪಾಯಿಂಟ್ 13.552 13.552 ಬಂತು ಈಗ ಮತ್ತೆ ಹೊಳ್ಳಿ ಈ 34.496 ಮೂರಿಂದ ಭಾಗ ಕಡಿತ ಹೊಡಿಬೇಕು ಮೂರಿಂದ ಭಾಗಿಸ್ಬೇಕು ಕಡಿತ ಹೊಡಿದು ಇಲ್ಲಿ ಮಾಡಿದೆ ನೋಡಿ ಇಲ್ಲಿ 34.496 ಮೂರು ಒಂದಲೇ 3 ಮತ್ತೆ ಇಲ್ಲಿ 3 ಸುದ ಹೈತಿದ್ದು 3 ಕಳೆದ್ರೆ 1 ಉಳಿತು ಪಾಯಿಂಟ್ ಕೊಟ್ಟು ಅದು 9 ಉಳಿಸ್ಕೊಂಡು 19 ಆಯಿತು 3 6ಲೆ 18 ಹತ್ತೊಂಬತ್ತರ 18 ಕಳೆದ್ರೆ 1 ಉಳಿತು ಇಲ್ಲಿ 4 ಅದ್ರ 4 ಇದು ಇಲ್ಲಿ 1 ಉಳಿದಲ್ಲ 12 ಆಯಿತು 3 4ಲೆ 12 ಅಂದಾಗ 2 ಉಳಿತು 20 ನೋಡ್ರಲ್ಲಿ ಇನ್ನೊಂದ್ಸಲ ಹೊಡೆಯನ್ ಕಳ್ತಾ 3 ಒಂದಲೇ 3 ಮತ್ತು 3 ಒಂದಲೇ 3 ಹೊಡೆದೆ 1 ಉಳಿತು 14 ಆಯಿತು 3 4ಲೆ 12 14ರಾಗ 12 ಕಳೆನೋ 2 ಉಳಿತು 29 ಇತ್ತು 3 9ಲಿ 27 ಇಲ್ಲಿ 2 ಬಂತು 6 16 ಆಯಿತು 3 5ಲೆ 15 ಅಂದರೆ ಎಷ್ಟು ಆಯ್ತಿದ್ದು 11.5 ಇದು 5ಕ್ಕಿಂತ ಅಂದ್ರೆ 6ಕ್ಕಿಂತ ಜಾಸ್ತಿ ಇದ್ದಂದ್ರೆ ಇದೊಂದು ಹಿಂದಿನ ಅಂಕಿಯೊಳಗೆ ಒಂದು ಅಂಕಿ ಕುಡಿಸ್ಕೊಳತ್ತೆ 4ಕ್ಕೊಂದು ಕುಡಿಸ್ಕೊಂಡು ಅನ್ನೋದು 5 ಅನ್ನೋದು 11.5 ಇತ್ತು ಅಂದರೆ 34.496 ಮೂರಿಂದ ಕಡಿತ ಹೊಡೆದಾಗ 11.5 ಬಂತು ಪ್ಲಸ್ ಇಲ್ಲಿ 13.552 ಅದ ಅದು ಹಂಗೆ ಅದ ಈಗ 11.5 ಮತ್ತು 13.552 ಎರಡು ಕೂಡಿಸ್ಬೇಕಲ್ಲ ಕೂಡಿಸೋಣ ಇಲ್ಲಿ ಎಲ್ಲಿ ಕುಡಿಸಿದ ಇಲ್ಲಿ ಕುಡಿಸಿದೆ ನೋಡ್ರಿ 13.552 ಪ್ಲಸ್ 11.5 ಮುಂದೆ 0.2 ಇಟ್ಕೊಳಕ್ಕೆ ಬರ್ತದೆ 2ಕ್ಕೆ ಬೇಕಾದ ಸೊನ್ನೆಗಳನ್ನ ಇಟ್ಕೊಬೋದು ಇಲ್ಲಿ 2ಕ್ಕೆ 0 ಕುಡಿಸಿದ್ರೆ 2 5ಕ್ಕೆ 0 ಕುಡಿಸಿದ್ರೆ 5 5 ಕುಡಿಸಿದ್ರೆ 10 ಇಲ್ಲಿ ಒಂದು ಕೈಲ ಬಂತು 3 1 4 1 ಕುಡಿಸಿದ್ರೆ 5 ಆಯಿತು 1 ಕುಡಿಸಿದ್ರೆ 2 ಆಯಿತು
ಅಂದ್ರೆ ಎಸ್ ಅಂಕಿ ಪಾಯಿಂಟ್ ಅದ ಇಲ್ಲಿ ಪಾಯಿಂಟ್ ಪಾಯಿಂಟ್ ಇಟ್ಟು ಅಂದ್ರೆ 25.052 ಆಯಿತು. 25.052 ಇದು ಇದಕ್ಕಿಂತ ಕಡಿಮೆ ಅದ. ಮುಂದಿನ ಒಂದು ಅಂಕಿ ಒಂದು ದಶಮಾಂಶ ಸ್ಥಾನಕ್ಕೆ ಸರಿಯಾಗಿ ಇಟ್ಕೊಂಡ್ಬಿಡೋಣ, ಇದು ಬಿಟ್ಬಿಡೋಣ, ಬರೀ 0.5 ಇಡೋಣ. ಅದಕ್ಕೆ 25.05 cm³ ಬಂತು. ಇದೇನೈತಿದು, ಒಂದು ಜಾಮೀನಿನ ಘನಫಲ 25.05 cm³ ಆಯಿತು. ಒಂದು ಜಾಮೀನಿನ ಘನಫಲ ಈಗ ಒಂದು ಜಾಮೀನಿನ ಘನಫಲ ಅಂದರೆ ಈ ಒಂದು ಜಾಮೀನಲ್ಲಿರುವಂಥ ಸಕ್ಕರೆ ಪಾಕ ಎಷ್ಟದ ನೋಡೋಣ. 100 to 30 ಆದರೆ 25.05 cm³ ಇತ್ತು, ಅದೆಷ್ಟು ಇರ್ತದೆ ಅಂತ. ಆದ್ದರಿಂದ ಜಾಮೀನಿನಲ್ಲಿರುವ ಸಕ್ಕರೆ ಪ್ರಮಾಣ ಇಚ್ಕೊಟ್ಟು 25.05 × 30/100 100 ಈ ಸೊನ್ನೆ ಕ್ಯಾನ್ಸಲ್ ಆಯಿತು. ಈಗ ಮೂರಿಂದ ಗುಣಾಕಾರ ಮಾಡೋಣ. ಇಲ್ಲಿ ಮೂರಿಂದ 25.05 ಮೂರಿಂದ ಗುಣಾಕಾರ 3 × 15 = 1 ಬಂತು. 3 × 15 = 1 3 × 15 = 1 3 × 7 = 6 ಆಯಿತು. ಎಸ್ ಅಂಕಿ ಪಾಯಿಂಟ 1, 2, 3 ಅಂಕಿ ಅದ. 1, 2, 3 ಅಂಕಿ ಬಿಟ್ಟು ಅಂದ್ರೆ 7.515 ಅದಷ್ಟು ಸಕ್ಕರೆ ಪಾಕ ಒಂದು ಜಾಮೀನಿನಲ್ಲಿ ಅದ. 7.515 ಅಥವಾ ಇಲ್ಲಿ ಇನ್ನೊಂದು ದಶಮಾಂಶ ಮಾಡಿದ್ರೆ ಅದಕ್ಕೆ 7.515 ಇಟ್ಕೊಂಡು ನಡೀತಿದ್ದು ತಪ್ಪಾಗಿದೆ. 7.515 ಸಕ್ಕರೆ ಪಾಕ ಸೆಂಟಿಮೀಟರ್ ಕ್ಯೂಬ್ದಷ್ಟು ಸಕ್ಕರೆ ಪಾಕ ಒಂದು ಜಾಮೀನಿನಲ್ಲಿದೆ. ಹಾಗಾದ್ರೆ ಜಾಮೂನುಗಳ ಸಂಖ್ಯೆ ಎಷ್ಟದೆ? 45 ಅದಾವೆ. ಆದ್ದರಿಂದ 45 ಜಾಮೀನುಗಳ ಸಕ್ಕರೆ ಪ್ರಮಾಣ ಒಂದು ಜಾಮೀನಲ್ಲಿರೋ ಸಕ್ಕರೆ ಪಾಕ 7.515 ಅದ. ಹಂಗಾರೆ 45 ಅಂದ್ರೆ 45 ಇದು ಗುಣಕ ಮಾಡಿದ್ರೆ ಇತ್ತು 45 ಜಾಮೀನಲ್ಲಿ ಸಕ್ಕರೆ ಪಾಕ ಸಿಗ್ತದೆ. ಅದಕ್ಕೆ 7.515 ಗುಣಲೆ 45 ಇದಕ್ಕೆ ಗುಣಾಕಾರ ಮಾಡ್ಬೇಕು. ಇದಕ್ಕೆ ಇಲ್ಲಿ ಗುಣಾಕಾರ ಮಾಡಿದ್ವಿ ನೋಡೋ. 7.515 ಗುಣಲೆ 45 ಮೊದಲು 5 ಗುಣಾಕಾರ ಮಾಡೋಣ. 5 × 25 2 ಬಂತು. 5 × 1 = 5 × 1 = 2 7 ಆಯಿತು. 5 × 7 = 25 ಇತ್ತು. 5 × 25 ಇತ್ತು, 2 ಕೈಲ ಬಂತು. 5 × 7 = 35 ಕೊಡಿಸಿರ 37 ಆಯಿತು. ಈಗ 5 ಗುಣಾಕಾರ ಮುಗಿತು, ಒಂದು ಸ್ಥಾನ ಬಿಡೋಣ. 4 4 × 20 2 ಕೈಲ ಬಂತು, ಸ್ಮರಣೆ ಇರಲಿಲ್ಲ. 4 × 1 = 4 × 1 = 2 6 4 × 20 ಮತ್ತು 0 2 ಕೈಲ ಬಂತು, ನೆನಪಿರಲಿ. 4 × 7 = 28 28 × 1 = 2 28 × 2 = 30 ಈಗ 5 ಕೊಡಿಸ್ಬೇಕು. 7 × 7 5 × 6 ಕೊಡಿಸಿರ 11 ಒಂದು ಕೈಲ ಬಂತು. 7 × 1 ಕೊಡಿಸಿರ 8 ಆಯಿತು. 3 × 3 ಇದು 3 × 3 ಎಷ್ಟಾಯ್ತು? 338 ಇಲ್ಲಿ ಎಸ್ ಅಂಕಿ ಪಾಯಿಂಟ್ ಅದ. 1, 2, 3 1, 2, 3 ಅಂದ್ರೆ 338.175 375.175 cm³ ಈ 45 ಜಾಮೀನುಗಳಿಂದ ಸಕ್ಕರೆ ಪಾಕ. ಅದನ್ನೇ ನಾವು ಏನಿಡಬೇಕು, ಶುದ್ಧವಾಗಿಡೋಣ ಅಂದರೆ ಈ ಪಾಯಿಂಟ್ ಮೇಲಿಂದ ಬಿಟ್ಬಿಡೋಣ. ಅವಾಗ 338.375 cm³ ಈ 45 ಜಾಮೀನುಗಳಲ್ಲಿ ಸಕ್ಕರೆ ಪಾಕ ಅದ ಅಂತ. ಈ ರೀತಿ ಲೆಕ್ಕಾಚಾರಗಳನ್ನು ಮಾಡಬೇಕು. ಹಾಳೆ ತೊಗೊಂಡು ಸರಿಯಾಗಿ ಕೂತ್ಕೊಂಡು ಬಿಡಿಸ್ಬೇಕು, ಅಂದಾಗ ಲೆಕ್ಕ ಬರ್ತದೆ. ಯಾವುದೇ ಒಂದು ಸಣ್ಣ ಲೆಕ್ಕ ಬಂದರೂ ಕೂಡ ಖರ್ಚ ಮಾಡೋದು ಮರಿಬಾರ್ದು. ಬೇಗ ಬೇಗ ಏನು ಮಾಡಬೇಕು, ಎಲ್ಲಿ ಜಾಗ ಅಂದರೆ ಒಂದು ಹಾಳೆ ಇಟ್ಕೋ ಮಗ್ಗಲ್ದಾಗ ಪಟ್ಟನೆ ಗುಣಾಕಾರ ಮಾಡಿಕೊಂಡು ಈ ಲೆಕ್ಕವನ್ನು ಬಿಡಿಸೋ ಕಲಿಬೇಕು. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ.